नम साक्षि टीवी सब्सक्राइब मारी जो लाइक शेयर पकल प्रेस मारी। ಶಿಕ್ಷಕರ ಸೇವೆ ಪವಿತ್ರವಾದದ್ದು ಶಿಕ್ಷಕರು ರಾಷ್ಟ್ರದ ನಿರ್ಮಾತೃಗಳು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ವಿಜಯಲಕ್ಷ್ಮಿ ಪಾಟೀಲ್ ಕೋಲಾರದ ಪಟ್ಟಣದ 10 ವಾರ್ಡ್ಗಳಲ್ಲಿ ಪೈಪ್ಲೈನ್ ಕಾಮಗಾರಿಗೆ ಭೂಮಿ ಪೂಜೆ ಶಿಕ್ಷಕರ ಸೇವೆ ಪ್ರಮುಖವಾದದ್ದು ಅವರು ರಾಷ್ಟ್ರದ ನಿರ್ಮಾಪಕರಾಗಿದ್ದಾರೆ ಎಂದು ಧಾರವಾಡದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ವಿಜಯಲಕ್ಷ್ಮಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಭವಿಷ್ಯ ರೂಪಿಸಿ ಅವರ ಮುಂದಿನ ಜೀವನಕ್ಕೆ ಉಜ್ವಲ ಮಾರ್ಗ ನೀಡುವ ಗುರುವೃಂದಕ್ಕೆ ಸಮಾಜ ಮತ್ತು ವಿದ್ಯಾರ್ಥಿಗಳು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದರೂ ಕಡಿಮೆನೆ ಶಿಕ್ಷಕರ ಸೇವೆ ಪವಿತ್ರವಾದದ್ದು ಅವರು ರಾಷ್ಟ್ರದ ನಿರ್ಮಾಪಕರಾಗಿದ್ದಾರೆ ಎಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ವಿಜಯಲಕ್ಷ್ಮಿ ಕೆಂಪೇಗೌಡ ಪಾಟೀಲ್ ಹೇಳಿದರು ನಗರದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಜಿಲ್ಲಾಡಳಿತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜನ್ಮದಿನಾಚರಣೆ ಅಂಗವಾಗಿ ಜರುಗಿದ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನೋತ್ಸವ ಹಾಗೂ ಅತ್ಯುತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು ಈ ಬಾರಿ ಕೋವಿಡ್ ಹಿನ್ನೆಲೆ ಶಿಕ್ಷಕರ ದಿನಾಚರಣೆಯನ್ನ ಸರಳವಾಗಿ ಆಚರಿಸಲಾಗುತ್ತಿದೆ ಕೊರೋನಾ ಸಾಂಕ್ರಾಮಿಕದ ಸಂದರ್ಭದಲ್ಲಿಯೂ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳೊಂದಿಗೆ ಸಂಪರ್ಕ ಇಟ್ಟುಕೊಂಡು ಪಾಠಗಳನ್ನ ಮಾರ್ಗದರ್ಶನ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು ದೇಶ ಒಂದು ಮನೆ ಕಟ್ಟಲು ಹೇಗೆ ಒಂದು ಆರ್ಕಿಟೆಕ್ಟ್ ಬೇಕೋ ಅದೇ ದೇಶ ಕಟ್ಟಲು ನಮ್ಮ ಟೀಚರ್ಸ್ ಆದ ಆರ್ಕಿಟೆಕ್ಟ್ ಅಂತ ನಾನು ಹೇಳಬಯಸ್ತಾ ಇದ್ದೀನಿ ಈಗ ಯಾವುದೇ ದೇಶ ನಮ್ಮ ದೇಶ ಈ ಹಂತದಲ್ಲಿ ಇದೆ ಇಷ್ಟು ಮುಂದೆ ಬೆಳೆದಿದೆ ಅಂತ ಹೇಳಿದರೆ ಅದರಲ್ಲಿ ಶಿಕ್ಷಕರ ಪಾತ್ರ ತುಂಬಾನೇ ಮುಖ್ಯವಾಗಿದೆ ನಮ್ಮ ದೇಶದಲ್ಲಿ ಏನು ಒಂದು ಅಡ್ವಾಂಟೇಜ್ ಏನಿದೆ ಅಂದರೆ ಯಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ನಾವು ಹೇಳ್ತೀವಿ ಸೊ ವಿದ್ಯಾರ್ಥಿಗಳದ್ದು ಮತ್ತೆ ಯಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಆ ಒಂದು ಯಂಗ್ ಪಾಪ್ಯುಲೇಷನ್ ಅನ್ನು ತಾವು ಒಂದು ನಾಲೆಜ್ ಪೊಟೆನ್ಷಿಯಲ್ ಆಗಿ ರೂಪಿಸಿ ಅವರಿಂದ ಏನು ಒಂದು ನಾಲೆಜ್ ಎಕಾನಮಿ ಆಗಿ ನಮ್ಮ ದೇಶ ಏನು ಹೊರಹೊಂದಿದೆ ಅದಕ್ಕೆ ಅದರಲ್ಲಿ ಆ ಒಂದು ಜಸ್ಟ್ ನಮ್ಮ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇದೆ ಅಂತ ರಿಸೋರ್ಸಸ್ ಕಡಿಮೆ ಇದ್ದರೂ ಕೂಡ ಅವರಲ್ಲಿ ಒಂದು ಶಿಕ್ಷಣವನ್ನ ತುಂಬಿ ಅವರಿಗೆ ನಾಲೆಜ್ ಅನ್ನ ತುಂಬಿ ಒಂದು ದೇಶ ಕಟ್ಟಲು ಅದು ಅಸಾಧ್ಯವಾಗಿರೋದು ತಮ್ಮಿಂದಲೇ ಅದಷ್ಟೇ ಅಲ್ಲ ಯಾವುದೇ ಒಬ್ಬ ವ್ಯಕ್ತಿ ಎಷ್ಟೇ ಮೇಲೆ ಬರಬೇಕು ಅಂದ್ರೂ ಕೂಡ ಅದರಲ್ಲಿ ತಮ್ಮ ಪಾತ್ರ ತುಂಬಾ ಜಾಸ್ತಿ ಇದೆ ಈಗ ನಾನು ಕೂಡ ಈ ಒಂದು ಹಂತಕ್ಕೆ ಬರಬೇಕು ಅಂದ್ರೆ ನಮಗೆ ನನಗೆ ಕಲಿಸಿದ ಶಿಕ್ಷಕರ ಏನು ಪಾತ್ರ ಇದೆ ಅದು ತುಂಬಾ ದೊಡ್ಡದಾಗಿದೆ ಆಮೇಲೆ ನಾನು ಕೂಡ ಇಂಜಿನಿಯರಿಂಗ್ ಓದಿದ್ದೀನಿ ಬಟ್ ಅಲ್ಲಿ ನನಗೆ ಇಂಜಿನಿಯರಿಂಗ್ ಅಲ್ಲಿ ಓದಿರೋದು ಇನ್ನೂ ನೆನಪಿಲ್ಲ ಆದ್ರೆ ನಾನು ವಿಜಾಪುರದಲ್ಲಿ ಏನು ನಮ್ಮ ಪ್ರಾಥಮಿಕ ಶಿಕ್ಷಣ ಹುಬ್ಬಳ್ಳಿ ಜಿಲ್ಲೆಗೆ ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್ ಭೇಟಿ ನೀಡಿದ್ದು ಬೆಳಗ್ಗೆ ನಗರದ ವಿವಿಧ ಪ್ರದೇಶಗಳಿಗೆ ತೆರಳಿ ಪರಿಶೀಲನೆ ನಡೆಸಿದರು ಕಳೆದ ಜೂನ್ ತಿಂಗಳಲ್ಲಿ ಭೇಟಿ ನೀಡಿದ್ದಾಗ ಕಾಮಗಾರಿಗಳನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಭೈರತಿ ಬಸವರಾಜ್ ಖಡಕ್ ಎಚ್ಚರಿಕೆ ನೀಡಿದ್ದರು ಇಂದು ಸಹ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಪ್ರಗತಿಯಲ್ಲಿರುವ ಕಾಮಗಾರಿಗಳ ಪರಿಶೀಲನೆ ನಡೆಸಿದ ಸಚಿವರು ಕಾಮಗಾರಿಗಳು ಪೂರ್ಣಗೊಳ್ಳದ ಹಿನ್ನೆಲೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಮಾಡಿದ್ದೀರಾ ಮಾಡಿದ ಮೇಲೆ ಈ ಪುಡಿ ಉದುರೋದಿಲ್ಲ ಇಷ್ಟು
ಆಲ್ರೆಡಿ 14-15 ಮಂತ್ ಇಸ್ ಗಾನ್ ಆಯ್ತಾ ಮತ್ತೆ ಬೆಳಿಗ್ಗೆ 5 ವರೆಗೆ ಗೇಟ್ ಓಪನ್ ಓಪನ್ ನಾವು ಗೇಟ್ ಓಪನ್ ಮಾಡಬೇಕು ಆಯ್ತಾ ಮತ್ತೆ ಗೇಟ್ ಮುಂದೆ ಅವ್ರು ಬರತಕ್ಕಂಥ ಪ್ರೀಮಿಯರ್ನಲ್ಲಿ ಕಂಪ್ಲೀಟ್ ಕ್ಲೀನಿಂಗ್ ಇರಬೇಕು ದಿಸ್ ಇಸ್ ಇವತ್ತು ಆರ್ಡರ್ ನಿಮ್ಗೆ ಆದೇಶ ಮಾಡಿ ಹೋಗ್ತಾ ಇದ್ದೀನಿ ಮತ್ತೆ ಇವ್ರ ಕಡೆಯಿಂದ ನಾನು ಮತ್ತೆ ಫೋನ್ ಮಾಡಿ ಕೇಳ್ಕೊಂಡಿದ್ದೀನಿ ಇವ್ರ ನಂಬರ್ ತೊಗೊಂಡಿದ್ದೀನಿ ಇವ್ರು ಮತ್ತೆ ಫೋನ್ ಮಾಡಿ ಕೇಳಿದ್ರೆ ಅವ್ರು ಏನಾದರೂ ಮತ್ತೆ ಇದು ಹೇಳಿದ್ರೆ ನಾನು ನಮಗೆ ಸರಿ ಹೋಗಲ್ಲ ಬೇರೆ ಮತ್ತೊಮ್ಮೆ ಸಾರ್ವಜನಿಕರಿಂದ ದೂರು ಬಂದರೆ ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದರು. ನಗರದ ಗ್ಲಾಸ್ ಹೌಸ್ಗೆ ಭೇಟಿ ನೀಡಿದ ಸಚಿವರು ಅಲ್ಲಿನ ಸಿಬ್ಬಂದಿಯೊಂದಿಗೆ ಶಟಲ್ ಬ್ಯಾಡ್ಮಿಂಟನ್ ಆಟ ಆಡಿದರು. ಬಳಿಕ ಅಧಿಕಾರಿಗಳೊಂದಿಗೆ ವಾಕಿಂಗ್ ಮಾಡಿ ಗ್ಲಾಸ್ ಹೌಸ್ನ ಆಗುಹೋಗುಗಳ ಬಗ್ಗೆ ಚರ್ಚಿಸಿದರು. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಜಾಲ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೊಂದು ತುಂಬಾ ಬೇಸರದ ವಿಷಯ ಎಂದು ಹುಬ್ಬಳ್ಳಿಯಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಗರದಲ್ಲಿಂದು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್ ಅವರು ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಜಾಲ ಪತ್ತೆ ಪ್ರಕರಣ ಇದೊಂದು ತುಂಬಾ ಬೇಸರದ ವಿಷಯವಾಗಿದೆ. ಇಡೀ ದೇಶದಲ್ಲಿ ಈ ರೀತಿಯ ವಾತಾವರಣ ನಿರ್ಮಾಣವಾಗಿದೆ. ಎಲ್ಲದಕ್ಕೂ ಗೃಹ ಸಚಿವರು ಉತ್ತರ ಕೊಡುತ್ತಾರೆ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಈ ಕುರಿತು ಸೂಕ್ತ ತನಿಖೆ ನಡೆಸುತ್ತಿದೆ. ಡ್ರಗ್ಸ್ ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿದ್ದರೂ ಅಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಯಾವುದೇ ರಾಜಕೀಯ ವ್ಯಕ್ತಿಗಳಿದ್ದರೂ ಅಂಥವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು. ನೋಡಿ ಸರ್, ನನಗೆ ಅದು ಗೊತ್ತಿಲ್ಲ. ನಾನು ಸಚಿವನಾಗಿ 6 ತಿಂಗಳಾಗಿದೆ. 6 ತಿಂಗಳಲ್ಲಿ ನನ್ನ ಇಲಾಖೆಯಲ್ಲಿ ಏನೇನು ಕಾಮಗಾರಿಗಳಾಗಬೇಕು, ಏನೇನಾಗಬೇಕು ಅನ್ನೋದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀನಿ. ಅದಕ್ಕೆ ಗೃಹ ಸಚಿವರು ಇದ್ದಾರೆ. ಗೃಹ ಸಚಿವರು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ದಿನಕ್ಕೆ ನಿಮಗೆ ಸುದ್ದಿ ಮಾಧ್ಯಮಕ್ಕೆ ಕೊಡ್ತಾ ಇದ್ದಾರೆ. ತಪ್ಪಾರು ಮಾಡಿದರೆ, ಯಾರು ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ನಮ್ಮ ಸರ್ಕಾರ ಜರುಗಿಸುತ್ತದೆ. ಯಾರನ ಇಲ್ಲಿ ಯಾರು ಆ ತರ ಇಲ್ಲ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಯ ಹಿರಿಯ ಸಹಾಯಕ ನಿರ್ದೇಶಕರಾದ ಕೇಶವ ಪೆಟ್ಲೂರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಂಸ್ಥೆ ಅಧ್ಯಕ್ಷರಾದ ಟಿಎಲ್ ಪಾಟೀಲ್, ಕಾರ್ಯದರ್ಶಿ ಶ್ರೀಮತಿ ಸುನಂದಾ ಹೆಗ್ಡೆ, ಆಡಳಿತ ಮಂಡಳಿ ಸದಸ್ಯರಾದ ಶ್ರೀಮತಿ ರಾಜೇಶ್ವರಿ ಅಳಗವಾಡಿ ಹಾಗೂ ಇನ್ನರ್ವಿಲ್ ಕ್ಲಬ್ನ ಶ್ರೀಮತಿ ರಾಜೇಶ್ವರಿ ಪಾಗದ್ ಹಾಗೂ
ಶ್ರೀಮತಿ ಅಕ್ಕಮಹಾದೇವಿ ಅರಗಂಜಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಕೆಲಸದೊಂದಿಗೆ ಸಂಸ್ಥೆಯ ಅಭಿವೃದ್ಧಿ ಕೆಲಸದಲ್ಲಿ ಸಹಕಾರಿಯಾದ ಶಿಕ್ಷಕರು ಡಾಕ್ಟರ್ ನಾಗರಾಜ್ ಶಿವಳ್ಳಿ, ಎಂಬಿ ಪೂಜಾ, ಶ್ರೀಮತಿ ದೀಪಾ ಪಾಟೀಲ್, ಶ್ರೀಮತಿ ಸುಮಾ ರಜಪೂತ್, ಶ್ರೀಮತಿ ಸವಿತಾ ವಿಭೂತಿ, ಶ್ರೀಮತಿ ಶೋಭಾ ಚಲವಾದಿ, ಮಲ್ಲಿಕಾರ್ಜುನ್ ಹಳ್ಳು, ಸುರೇಶ್ ಬಕ್ಕನವರ್ ಗೌರವಿಸಿ ಸನ್ಮಾನಿಸಲಾಯಿತು. ಕೋಲಾರ ಪಟ್ಟಣದ 10 ವಾರ್ಡ್ನಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ಗೆ ಪಟ್ಟಣ ಪಂಚಾಯತ್ ಸದಸ್ಯ ಅಲಾಪಕ್ಷ ಬೀಜಾಪುರ ಅವರು ಭೂಮಿ ಪೂಜೆಯನ್ನ ನೆರವೇರಿಸಿದರು. ಕೋಲಾರ ಪಟ್ಟಣದ 10 ವಾರ್ಡ್ನಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ಗೆ ಪಟ್ಟಣ ಪಂಚಾಯತ್ ಸದಸ್ಯರಾದ ಅಲಾಪಕ್ಷ ಬೀಜಾಪುರ್ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಮುಂಬರುವ ದಿನಮಾನಗಳಲ್ಲಿ ಜನರಿಗೆ ಕುಡಿಯುವ ನೀರಿನ ಯಾವುದೇ ಸಮಸ್ಯೆ ಆಗಬಾರದೆಂದು ಉದ್ದೇಶದಿಂದ 2019-20 ಸಾಲಿನ ಕೇರ್ ಸಿಟಿ ಅನುದಾನದಲ್ಲಿ 2,50,000 ವೆಚ್ಚದ ಈ ಕಾಮಗಾರಿಗೆ ಭೂಮಿ ಪೂಜೆ ಮಾಡಲಾಗಿದೆ ಎಂದರು. ಪಟ್ಟಣ ಪಂಚಾಯತಿ ಅನುದಾನದ ಕೇರ್ ಸಿಟಿ ಅನುದಾನದಲ್ಲಿ ಸುಮಾರು 11 ಲಕ್ಷ ರೂಪಾಯಿ ಒಂದು ನೀರಾವರಿಗಾಗಿ ನೀರಿನ ಪೈಪ್ಲೈನ್ಗೋಸ್ಕರ ಬಜೆಟ್ ಅನ್ನ ನಾವು ಮಂಡನೆ ಮಾಡಿ ಪಂಚಾಯತಿಯಲ್ಲಿ ಸರ್ವಾನುಮತದಿಂದ ಡ್ರಾ ಪಾಸ್ ಮಾಡಿದ ಮೇಲೆ ಶ್ರೀಮಾನ್ಯ ಮಲಂಗ್ ಜಮಾದಾರ್ ಇವರು ಅತ್ಯಂತ ಒಂದು ವಿಲೋದಲ್ಲಿ ಆ ಕೆಲಸವನ್ನು ತಮ್ಮ ಟೆಂಡರ್ ಮುಖಾಂತರವಾಗಿ ಅವರಿಗೆ ಅನುಮೋದನೆ ಆಗಿದೆ. ಆ ದಿಸೆಯಲ್ಲಿ ಇವತ್ತು ನಾವು ನಮ್ಮ ಅವರ ಮಲಂಗ್ ಜಮಾದಾರ್ ಅವರ ನೇತೃತ್ವದಲ್ಲಿ ಇವತ್ತು ಆ ಪೈಪ್ಲೈನ್ ವಾರ್ಡ್ ನಂಬರ್ 10 ಹಾಗೂ ವಾರ್ಡ್ ನಂಬರ್ 17ರಲ್ಲಿ ಏನೋ 11 ಲಕ್ಷ ರೂಪಾಯಿದ ಒಂದು ಪೈಪ್ಲೈನ್ ಬಜೆಟ್ ಇದೆ. ಆ ಉದ್ಘಾಟನೆ ಕೂಡ ನಾವು ಇವತ್ತು ಮಾಡಿದ್ದೀವಿ. ಮುಂದಿನ ದಿನಮಾನದಲ್ಲಿ ಭವಿಷ್ಯ ಏನು ನೀರಿನ ಆಹಾಕಾರ ಜನರಿಗೋಸ್ಕರ ಅನಾನುಕೂಲತೆಯಿಂದ ಜನರ ನೀರಿಗಾಗಿ ಆಹಾಕಾರ ಒಂದು ಉಂಟಾಗಿದೆ. ಈ ಪೈಪ್ಲೈನ್ದಿಂದ ಎಲ್ಲರಿಗೆ ಒಂದು ಅನುಕೂಲ ಆಗುವ ದೃಷ್ಟಿಯಲ್ಲಿ ನಾವು ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಗುತ್ತಿಗೆದಾರ ಮಲ್ಲಂಗ ಜಮಾನ್ದಾರ್, ಮೌಲಾನಾ ಮುಬಾರಕ್ ಅಲಿ, ಅಲಾಬಕ್ಷ್ ತಹಸೀಲ್ದಾರ್ ವಸೀಂ ಗಿರ್ಗಾವಿ, ಕಾಶಿಂ ಹವಾಲ್ದಾರ್ ಇದ್ದರು. ಕುಂದಾಪುರ ಕೋಡಿ ನಿವಾಸಿ ಸಂದೀಪ್ ಪೂಜಾರಿ ಬಂಧಿತ ಆರೋಪಿ. ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಶ್ಯಾಮಲ ಎಂಬುವರ ಪತಿ ಅಂಚೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಮೃತಪಟ್ಟಿದ್ದು, ಅವರ ಉದ್ಯೋಗವನ್ನು ಶ್ಯಾಮಲಾಗೆ ಕೊಡಿಸುವುದಾಗಿ ಮತ್ತು ಆಕೆಯನ್ನ ಮದುವೆಯಾಗುವುದಾಗಿ ಸಂದೀಪ್ ಪೂಜಾರಿ ನಂಬಿಸಿ ಹಣ ಪಡೆದಿದ್ದು, ಬಳಿಕ ವಂಚಿಸಿ ಹಣವನ್ನು ವಾಪಸ್ ಕೊಡದೆ ಮೋಸ ಮಾಡಿದ್ದನೆಂದು ದೂರಲಾಗಿದೆ. ಈ ಬಗ್ಗೆ ಶ್ಯಾಮಲ ನೀಡಿದ ದೂರಿನಂತೆ ಪ್ರಕರಣ ದಾಖಲಾಗಿದ್ದು, ಆರೋಪಿಯನ್ನ ಕುಂದಾಪುರ ಪೊಲೀಸರು ಬಂಧಿಸಿ ನ್ಯಾಯಾಂಗಕ್ಕೆ ಹಾಜರುಪಡಿಸಿದ್ದಾರೆ. ನ್ಯಾಯಾಲಯ ಆರೋಪಿಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ. ಅಮೆರಿಕದಲ್ಲಿ ಕೊರೋನಾಗೆ ಲಸಿಕೆ ಕಂಡುಹಿಡಿಯಲಾಗಿದ್ದು, ನವೆಂಬರ್ 1ರಂದು ಅಧಿಕೃತವಾಗಿ ಲಸಿಕೆಯನ್ನ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಬಿಡುಗಡೆ ಮಾಡಲಿದ್ದಾರೆ. ವಿಶ್ವದಾದ್ಯಂತ ಕೊರೋನಾ ಮಹಾಮಾರಿ ಅಟ್ಟಹಾಸ ಮೇರುತ್ತಿದೆ. ಇಂತಹ ಕೊರೋನಾ ಮಹಾಮಾರಿಗೆ ಅಮೆರಿಕದಲ್ಲಿ ಲಸಿಕೆ ಕಂಡುಹಿಡಿಯಲಾಗಿದ್ದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊರೋನಾ ಲಸಿಕೆ ಬಿಡುಗಡೆ ಮಾಡುವ ದಿನಾಂಕವನ್ನು ಪ್ರಕಟಿಸಿದ್ದು, ನವೆಂಬರ್ 1ರಂದು ಕೊರೋನಾ ಲಸಿಕೆ ಬಿಡುಗಡೆ ಮಾಡಲು ಸಿದ್ಧತೆ ನಡೆಸಿದ್ದಾರೆ. ಅಮೆರಿಕ ಅಧ್ಯಕ್ಷರ ಪ್ರಕಾರ ನವೆಂಬರ್ 1ರಂದು ಮೊದಲ ಡೋಸ್ ಅನ್ನು ಉಚಿತವಾಗಿ ನೀಡಿದ ಕೆಲವು ವಾರದ ನಂತರ ಲಸಿಕೆಯ ಬೂಸ್ಟರ್ ಅನ್ನು ಪ್ರಮಾಣವನ್ನು ಸಹ ನಿಗದಿಪಡಿಸಲಿದೆ. ಅರುಣಾಚಲ ಪ್ರದೇಶದಲ್ಲಿ 5 ಭಾರತೀಯರನ್ನು ಚೀನಾದ ಸೇನೆ ಅಪಹರಿಸಿ ಒತ್ತಿ ಸೆರೆಯಲ್ಲಿಟ್ಟುಕೊಂಡಿದ್ದು, ಇದು ಆಘಾತಕಾರಿ ಸುದ್ದಿಯಾಗಿದೆ. ಅರುಣಾಚಲ ಪ್ರದೇಶದ ಅಪ್ಪರ್ ಸುಬಾನೀಸ್ ಜಿಲ್ಲೆಯ 5 ಭಾರತೀಯರನ್ನ ಚೀನಾ ಸೇನೆ ಅಪಹರಿಸಿ ಒತ್ತೆ ಸೆರೆಯಲ್ಲಿಟ್ಟುಕೊಂಡಿದ್ದು, ಇದೊಂದು ಆಘಾತಕಾರಿ ಸುದ್ದಿಯಾಗಿದೆ. ಕೆಲವು ತಿಂಗಳ ಹಿಂದೆ ಇದೇ ರೀತಿಯ ಘಟನೆ ನಡೆದಿದ್ದು, ಚೀನಾ ಸೇನೆಗೆ ತಕ್ಕ ಉತ್ತರ ನೀಡುವ ಅಗತ್ಯವಿದೆ ಎಂದು ಕಾಂಗ್ರೆಸ್ ಶಾಸಕ ನಿನೋಂಗ್ ಏರಿಂಗ್ ಟ್ವೀಟಿಸಿದ್ದಾರೆ. 5 ಭಾರತೀಯರನ್ನ ಯಾವಾಗ ಅಪಹರಿಸಲಾಗಿದೆ ಎಂದು ಕಾಂಗ್ರೆಸ್ ಶಾಸಕ ನಮೂದಿಸಿಲ್ಲ. ಭಾರತದ ನಾಗರಿಕರು ಮೀನುಗಾರಿಕೆಗೆ ತೆರಳಿದ ವೇಳೆ ಅಪಹರಿಸಿದ್ದಾರೆಂದು ಶಾಸಕ ಹೇಳಿದ್ದಾರೆ. ಇನ್ನು ಪೂರ್ವ ಲಡಾಖ್ನಲ್ಲಿ ಉಭಯ ದೇಶಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ನೆಲೆಸಿರುವ ಹೊತ್ತಿನಲ್ಲಿ ಕಾಂಗ್ರೆಸ್ ನಾಯಕ ಈ ಅಪಹರಣದ ಕುರಿತು ಟ್ವೀಟ್ ಮಾಡಿದ್ದಾರೆ. ಚೀನಾದ ಮೇಲೆ ಸಾಲ ಪಡೆಯುವುದು ಸುಲಭ ಮತ್ತು ಸರಳ. ಕೊರೋನಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಕೂಡ ಚೀನಾದ ಮೇಲೆ ಸಾಲ ಪಡೆಯುವುದಕ್ಕೆ ಬೇಡಿಕೆ ಹೆಚ್ಚಿದೆ.
ಚಿನ್ನದ ಮೇಲೆ ಸಾಲ ಪಡೆಯುವುದು ಸುಲಭ ಹಾಗೂ ಸರಳ. ಕೊರೋನಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಚಿನ್ನದ ಮೇಲೆ ಸಾಲ ಪಡೆಯುವುದಕ್ಕೆ ಬೇಡಿಕೆ ಹೆಚ್ಚಿದೆ. ಚಿನ್ನದ ಗುಣಮಟ್ಟ ಪ್ರಮಾಣ ಕೂಡ ಸಾಲ ಪಡೆಯುವುದಕ್ಕೆ ಮುಖ್ಯವಾಗುತ್ತದೆ. ಚಿನ್ನದ ಮೇಲಿನ ಸಾಲ ಅಲ್ಪಾವಧಿಯದ್ದಾಗಿರುತ್ತದೆ. ಮರುಪಾವತಿ ವಿಧಾನ ಒಂದೊಂದು ಸಂಸ್ಥೆಯಲ್ಲಿ ಒಂದೊಂದು ರೀತಿಯಲ್ಲಿರುತ್ತದೆ. ಅಂದಹಾಗೆ ಬ್ಯಾಂಕ್ಗಳು ಹಾಗೂ ಚಿನ್ನದ ಎನ್ಬಿಎಫ್ಸಿಗಳಲ್ಲಿ ಸಾಲದ ಮೇಲಿನ ಬಡ್ಡಿದರ ಆಯಾ ಬ್ಯಾಂಕ್ಗಳಲ್ಲಿ ಅನುಗುಣವಾಗಿ ಬಡ್ಡಿದರ ಇರುತ್ತದೆ. ಕರ್ನಾಟಕದಲ್ಲಿ ಈ 11 ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆಗಳಿವೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಅದರಂತೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಾದ ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ, ತುಮಕೂರು, ರಾಮನಗರ, ಚಾಮರಾಜನಗರ, ದಕ್ಷಿಣ ಕನ್ನಡ, ಉಡುಪಿ, ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಇಂದಿನಿಂದ ಸೆಪ್ಟೆಂಬರ್ 9 ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಅದರಂತೆ ಒಟ್ಟು 11 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಕೂಡ ಘೋಷಿಸಲಾಗಿದೆ. ಬೆಂಗಳೂರು ನಗರದ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿಯೂ ಇಂದಿನಿಂದ 5 ಮಳೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದುಷ್ಕರ್ಮಿಗಳು ಉದ್ಯಮಿಯೊಬ್ಬರನ್ನ ಕೊಲೆಗೊಂಡಿರುವ ಘಟನೆ ಮೈಕೋ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ದುಷ್ಕರ್ಮಿಗಳು ಉದ್ಯಮಿಯೊಬ್ಬರನ್ನ ಕೊಲೆ ಮಾಡಿರುವ ಘಟನೆ ಮೈಕೋ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಗಿಲ್ಬನ್ ಕೊಲೆಯಾಗಿರುವ ವ್ಯಕ್ತಿ ಕೆಎಸ್ ನಗರದಲ್ಲಿ ದುಷ್ಕರ್ಮಿಗಳು ಗಿಲ್ಬನ್ ಅವರ ಕುತ್ತಿಗೆಗೆ ಸೀರೆಯಿಂದ ಬಿಗಿದು ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಗಿಲ್ಬನ್ ಅವರನ್ನ ಎತಕ್ಕಾಗಿ ಕೊಲೆ ಮಾಡಿದ್ದಾರೆ ಎಂಬುದು ಸದ್ಯಕ್ಕೆ ತಿಳಿದು ಬಂದಿಲ್ಲ. ಉದ್ಯಮಿಯವರನ್ನ ಕೊಲೆ ಮಾಡಿರುವ ಆರೋಪಿಗಳ ಬಗ್ಗೆ ಸುಳಿವಿದೆ. ಆದಷ್ಟು ಶೀಘ್ರವಾಗಿ ಅವರನ್ನ ಬಂಧಿಸುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಆರ್ಥಿಕ ಚಟುವಟಿಕೆಗಳು ಗರಿಬಿದಿನ ತುಡುಕಿವೆ. ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಿದ್ದರೂ ಜನ ಸೋಂಕಿನ ಭೀತಿಯಿಂದ ಹೊರಬರುತ್ತಿದ್ದಾರೆ. ಲಾಕ್ಡೌನ್ ತೆರವುಗೊಳಿಸಿದ ಹಿನ್ನೆಲೆ ಎಂದಿನಂತೆ ತಮ್ಮ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಿರುವುದರಿಂದ ಆರ್ಥಿಕ ಚಟುವಟಿಕೆ ಪುನಶ್ಚೇತನಗೊಳ್ಳುತ್ತಿದೆ. ಸಂಪೂರ್ಣವಾಗಿ ಕುಸಿದಿದ್ದ ನಿರ್ಮಾಣ ವಲಯ, ಪ್ರವಾಸೋದ್ಯಮ, ರಿಯಲ್ ಎಸ್ಟೇಟ್ ವ್ಯವಹಾರಗಳು ನಿಧಾನವಾಗಿ ಚೇತರಿಸಿಕೊಳ್ಳತೊಡಗಿವೆ. ಲಾಕ್ಡೌನ್ ಅವಧಿಯಲ್ಲಿ ಮುಜರಾಯಿ ಇಲಾಖೆಯ ದೇವಸ್ಥಾನಗಳ ಧಾರ್ಮಿಕ ಚಟುವಟಿಕೆಗಳು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದವು. ಪ್ರತಿ ವರ್ಷ ರಾಜ್ಯಕ್ಕೆ ಮುಜರಾಯಿ ದೇವಾಲಯಗಳಿಂದ 317 ಆದಾಯ ಬರುತ್ತಿತ್ತು. ಇನ್ನು ಫುಟ್ಪಾತ್ಗಳಲ್ಲಿ ಎಂದಿನಂತೆ ಕಾಫಿ, ಟೀ, ಪಾನಿಪುರಿ, ಪಕೋಡ, ಬಜ್ಜಿ, ಬೋಂಡಾ ವ್ಯಾಪಾರ ನಡೆಯುತ್ತಿದೆ. ಸಂಪೂರ್ಣವಾಗಿ ನೆಲಕಚ್ಚಿದ್ದ ಉದ್ಯಮ, ಹೋಟೆಲ್ ಉದ್ಯಮ ಕೂಡ ಚೇತರಿಸಿಕೊಳ್ಳತೊಡಗಿದೆ. ಬೆಂಗಳೂರು ಮಹಾನಗರದಲ್ಲಿ 90% ಹೋಟೆಲ್ ಉದ್ಯಮ ಕೊರೋನಾದ ಕಾರಣ ಸ್ಥಗಿತವಾಗಿತ್ತು. ಇದೀಗ 3,500 ಹೆಚ್ಚು ಹೋಟೆಲ್ಗಳು ಮುಚ್ಚಿದ್ದವು. ಈಗ ಲಾಕ್ಡೌನ್ ತೆರವಾಗಿ ಜನರು ರಾಜಧಾನಿಯತ್ತ ಬರುತ್ತಿರುವುದರಿಂದ ಹೋಟೆಲ್ ಉದ್ಯಮ ಕೂಡ ನಿಧಾನವಾಗಿ ಚೇತರಿಸಿಕೊಳ್ಳತೊಡಗಿದೆ. ಬಾಗಿಲು ಮುಚ್ಚಿದ ಒಂದೊಂದು ಹೋಟೆಲ್ಗಳು ತೆರೆಯಲಾರಂಭಿಸಿವೆ. ರಾಜಧಾನಿ 2-3 ತಿಂಗಳಲ್ಲಿ ಸಹಜ ಸ್ಥಿತಿಗೆ ಬರುವ ಸಾಧ್ಯತೆ ಇದೆ. ಸ್ಯಾಂಡಲ್ವುಡ್ನ ಮಾದಕ ನಟಿ ರಾಗಿಣಿ ಆಪ್ತ ರವಿಶಂಕರ್ಗೆ ಡ್ರಗ್ ಸಪ್ಲೈ ಮಾಡುತ್ತಿದ್ದವನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಕನ್ನಡ ಸಿನಿಮಾ ನಟ ನಟಿಯರಿಗೆ ಡ್ರಗ್ಸ್ ಮಾಫಿಯಾ ನಂಟಿರುವ ಪ್ರಕರಣದ ಜಾಡು ಹಿಡಿದು ಹೊರಟ ಸಿಸಿಬಿ ಈಗಾಗಲೇ ರವಿಶಂಕರ್, ರಾಗಿಣಿ ಜೊತೆ ನಟಿ ಸಂಜನಾ, ಆಪ್ತ ರಾಹುಲ್ನನ್ನ ಬಂಧಿಸಿದ್ದಾರೆ. ಇದೀಗ ಮತ್ತೊಬ್ಬ ಡ್ರಗ್ಸ್ ಪ್ಲೇಡರ್ ಲೂಮ್ ಪೇಪರ್ ಸಾಂಬಾ ಎಂಬಾತನನ್ನ ಬಂಧಿಸಿರುವ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಡ್ರಗ್ಸ್ ಪ್ಲೇಡರ್ ಲೂಮ್ ಪೇಪರ್ ಸಾಂಬಾ ದಕ್ಷಿಣ ಆಫ್ರಿಕಾದ ಮೂಲದವನು. ಈತ ರವಿಶಂಕರ್ಗೆ ಡ್ರಗ್ಸ್ ಸರಬರಾಜು ಮಾಡುತ್ತಿದ್ದ ಎಂಬುದು ಬಯಲಾಗಿದೆ. ತಾನು ಯಾರಿಗೆಲ್ಲ ಡ್ರಗ್ಸ್ ಸರಬರಾಜು ಮಾಡುತ್ತಿದ್ದೆ ಎಂಬುದರ ಬಗ್ಗೆ ವಿಚಾರಣೆ ವೇಳೆ ಲೂಮ್ ಪೇಪರ್ ಸಾಂಬಾ ಬಾಯ್ಬಿಟ್ಟಿದ್ದಾನೆ. ರವಿಶಂಕರ್ ಮತ್ತು ಇತರೆ ಸೆಲೆಬ್ರಿಟಿಗಳಿಗೆ ಈತನೇ ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದ. ಆ ಮೂಲಕ ಸೌತ್ ಆಫ್ರಿಕಾಗೂ ಸ್ಯಾಂಡಲ್ವುಡ್ ಡ್ರಗ್ಸ್ ರಾಕೆಟ್ಗೂ ಲಿಂಕ್ ಸಿಕ್ಕಿದೆ. ಈತ ದಂಧೆಯ ಎಸ್7 ಆರೋಪಿಯಾಗಿದ್ದಾನೆ. ಗಡಿಯಲ್ಲಿ ಚೀನಾ ಕ್ಯಾಂಪಿ ತೆಗೆದು ಭಾರತೀಯ ಸೈನಿಕರನ್ನ ಹತ್ಯೆ ಮಾಡುತ್ತಿರುವುದರ ನಡುವೆಯೂ ಚೀನಾ ಪ್ರಜೆಗಳ ಕಡೆಗೆ ಭಾರತೀಯ ಸೇನೆ ಮಾನವೀಯತೆಯನ್ನ ತೋರಿದೆ. ಉತ್ತರ ಸಿಕ್ಕಿಂನ 17,500 ಅಡಿ ಎತ್ತರದ ಪ್ರದೇಶದಲ್ಲಿ ಸಿಲುಕಿಕೊಂಡಿದ್ದ ಚೀನಾ ಪ್ರಜೆಗಳನ್ನ ಭಾರತೀಯ ಸೈನಿಕರು ರಕ್ಷಿಸಿದ್ದು ತಕ್ಷಣವೇ ವೈದ್ಯಕೀಯ ನೆರವು ನೀಡಿ ಸಹಾಯ ಹಸ್ತ ಚಾಚಿದ್ದಾರೆ. ಸೆಪ್ಟೆಂಬರ್ 3 ಈ ಘಟನೆ ನಡೆದಿದೆ. ಚೀನಾದ ಸಿಬ್ಬಂದಿಗಳಿಗೆ ಆಕ್ಸಿಜನ್, ಆಹಾರ, ಬೆಚ್ಚಗಿನ ಬಟ್ಟೆ ನೀಡಿ ಸೂಕ್ತ ಮಾರ್ಗದರ್ಶನದ ನಂತರ ಚೀನಾದ ಪ್ರಜೆಗಳು ಮರಳಿ ತಮ್ಮ ಸ್ಥಾನಕ್ಕೆ ತೆರಳಿದ್ದಾರೆ. ಈ ಬಗ್ಗೆ ಭಾರತೀಯ ಸೇನೆ ಅಧಿಕೃತ ಟ್ವೀಟ್ ಮಾಡಿದ್ದು ಮಾನವೀಯತೆ ಎಲ್ಲಕ್ಕಿಂತಲೂ ಮಿಗಿಲಾದದ್ದು ಎಂದು ಬರೆದಿದೆ. ದಾವಣಗೆರೆಯಲ್ಲಿ ಇತ್ತೀಚೆಗೆ ಹಸುಗಳಿಗೂ ಸೀಮಂತ ಮಾಡಿದ್ರು ಗೋವು ಪ್ರಿಯರು. ಈಗ ತಮ್ಮ ಮುಂದಿನ ಶ್ವಾನಕ್ಕೂ ಕೂಡ ಸೀಮಂತ ಮಾಡಿ ಸುದ್ದಿಯಾಗಿದೆ ವಿಜಯಪುರದ ಈ ಕುಟುಂಬ.
ವಿಜಯಪುರದ ಕನ್ನಡ ಪರ ಹೋರಾಟಗಾರ ಪ್ರಕಾಶ್ ಕುಂಬಾರ್ ತಮ್ಮ ಮನೆಯ ಸಾಕು ನಾಯಿ ಸೋನುಗೆ ಸೀಮಂತ ಕಾರ್ಯ ನಡೆಸಿದ್ದಾರೆ. ಪ್ರಕಾಶ್ ಕುಂಬಾರ್ 6 ತಿಂಗಳ ಹಿಂದೆ ತಮ್ಮ ಮನೆಗೆ ಶ್ವಾನವನ್ನ ತಂದಿದ್ರು. ಇದೀಗ ಆ ಶ್ವಾನ ಗರ್ಭಿಣಿಯಾಗಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಮರಿಗಳಿಗೆ ಜನ್ಮ ನೀಡಲಿದೆ. ಹೀಗಾಗಿ ಈ ಕ್ಷಣವನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಮಾಡಬೇಕೆಂದು ನಿರ್ಧರಿಸಿ ಪ್ರಕಾಶ್ ಕುಂಬಾರ್ ಹಾಗೂ ಅವರ ಪತ್ನಿ ವಿಜಯಲಕ್ಷ್ಮಿ ಸೇರಿ ಶ್ವಾನಕ್ಕೆ ಸೀಮಂತ ಮಾಡಿದ್ದಾರೆ. ಸೀಮಂತ ಕಾರ್ಯಕ್ರಮದಲ್ಲಿ ಶ್ವಾನಕ್ಕೆ ಉಡುಗೊರೆಗಳನ್ನು ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಒಂದಷ್ಟು ಜನ ಸೇರಿ ಶ್ವಾನಕ್ಕೆ ಬಳೆ ತೊಡಿಸಿ ಹಾಡು ಹೇಳಿ ಹೂವಿನ ಹಾರ ಹಾಕಿ ಸಿಂಗಾರಗೊಳಿಸಿದರು. ನಾಗರಹೊಳೆ ಹುಲಿ ರಕ್ಷಿತ ಅರಣ್ಯದ ಕಲ್ಲಹಳ್ಳಿ ವಲಯದಲ್ಲಿ ನಡೆದ ಹುಲಿ ಹತ್ಯೆ ಪ್ರಕರಣಕ್ಕೆ ಮತ್ತಿಬ್ಬರ ಆರೋಪಿಗಳನ್ನು ಬಂಧಿಸಲಾಗಿದೆ. ನಾಗರಹೊಳೆ ಹುಲಿ ರಕ್ಷಿತಾರಣ್ಯದ ಕಲ್ಲಹಳ್ಳ ವಲಯದಲ್ಲಿ ನಡೆದ ಹುಲಿ ಹತ್ಯೆ ಪ್ರಕರಣಕ್ಕೆ ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಲಾಗಿತ್ತು. ಬಂಧಿತರ ಸಂಖ್ಯೆ 5ಕ್ಕೆ ಏರಿದೆ ಎಂದು ನಾಗರಹೊಳೆ ಹುಲಿ ಯೋಜನಾ ನಿರ್ದೇಶಕ ಮಹೇಶ್ ಕುಮಾರ್ ತಿಳಿಸಿದರು. ಅರಣ್ಯದಲ್ಲಿ ಹುಲಿಯನ್ನು ಹತ್ಯೆ ಮಾಡಿದ ಆರೋಪಿ ಸಂತೋಷ್ ನೀಡಿದ ಮಾಹಿತಿ ಮೇಲೆ ಶ್ವಾನದಳ ಬಳಸಿ ಇತರೆ 4 ಆರೋಪಿಗಳನ್ನು ಬಂಧಿಸಲಾಯಿತು. ಆರೋಪಿಗಳಿಂದ ಹುಲಿಯ 13 ಉಗುರು ಹಾಗೂ 2 ಕೋರೆ ಹಲ್ಲು ಸೇರಿದಂತೆ 2 ಬೈಕ್ ಮತ್ತು ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದರು. ಈ ಹಳ್ಳಿಯ ಪ್ರತಿಯೊಂದು ಮನೆಯಲ್ಲೂ ಒಬ್ಬರಾದರೂ ಶಿಕ್ಷಕರು ಸಿಕ್ಕೇ ಸಿಗ್ತಾರೆ. ಹಾಗಾಗಿಯೇ ಈ ಗ್ರಾಮವನ್ನ ಶಿಕ್ಷಕರ ಗ್ರಾಮ ಅಂತಾನೆ ಕರೆಯುತ್ತಾರೆ. ಹೌದು, ಈ ಗ್ರಾಮದಲ್ಲಿ ಅಷ್ಟೋ ಇಷ್ಟೋ ಅಲ್ಲ, ಬರೋಬ್ಬರಿ 900 ಹೆಚ್ಚು ಮಂದಿ ಶಿಕ್ಷಕರಿದ್ದಾರೆ. ಹಾಗಂತ ಇಲ್ಲೇನು ಬಹಳಷ್ಟು ಮನೆಗಳಿಲ್ಲ, ಗ್ರಾಮದಲ್ಲಿ ಕೇವಲ 1,000 ಮನೆಗಳಿರಬಹುದು ಅಷ್ಟೇ. ಹಾಗಾಗಿ ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಶಿಕ್ಷಕರನ್ನ ಸಮಾಜಕ್ಕೆ ನೀಡಿದ ಕೊಡುಗೆ ಈ ಇಚ್ಚಲ ಗ್ರಾಮಕ್ಕೆ ಸಲ್ಲುತ್ತದೆ. ಇಚ್ಚಲ ಮಠದ ಶಿವಾನಂದ ಭಾರತಿ ಸ್ವಾಮೀಜಿಯವರಿಗೆ ಈ ಊರನ್ನ ಶಿಕ್ಷಕರ ಗ್ರಾಮ ಮಾಡಿದ ಕೀರ್ತಿ ನೇರವಾಗಿ ಸಲ್ಲುತ್ತೆ. ಯಾಕಂದ್ರೆ ಸುಮಾರು 40 ಹಿಂದೆ ಇದು ಅಕ್ಷರಶಃ ಕುಗ್ರಾಮವಾಗಿತ್ತಂತೆ. ಕೊಲೆ ಸುಲಿಗೆಯಂತಹ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿದ್ದು ಹಾಗಾಗಿ ಗ್ರಾಮದಲ್ಲಿರುವ ಜನ ವಿದ್ಯಾವಂತರಾದರೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಎಂದು ಭಾವಿಸಿದ ಶಿವಾನಂದ ಭಾರತಿ ಸ್ವಾಮೀಜಿಗಳು 1975 ಶಿಕ್ಷಣ ಸಂಸ್ಥೆಯೊಂದನ್ನು ಹುಟ್ಟು ಹಾಕಿದರು. ಸದ್ಯ 900 ಶಿಕ್ಷಕರು ಈ ಇಚ್ಛಲದಿಂದ ಹೋಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, TCH DED ಓದಿದ 100 ವಿದ್ಯಾರ್ಥಿಗಳು ಶಿಕ್ಷಕರಾಗಲು ಸರ್ಕಾರದ ಅರ್ಜಿ ಆಹ್ವಾನಕ್ಕಾಗಿ ಕಾದು ಕುಳಿತಿದ್ದಾರೆ. ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಸಹಭಾಗಿತ್ವದಲ್ಲಿ ಸ್ವದೇಶಿ ಬ್ಯಾಟಲ್ ರಾಯಲ್ ವಿಡಿಯೋ ಗೇಮ್ ಅನ್ನ ಲೋಕಾರ್ಪಣೆಗೊಂಡಿದೆ. ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಸಹಭಾಗಿತ್ವದಲ್ಲಿ ಸ್ವದೇಶಿ ಬ್ಯಾಟಲ್ ರಾಯಲ್ ವಿಡಿಯೋ ಗೇಮ್ FAUG ಶುಕ್ರವಾರ ಲೋಕಾರ್ಪಣೆಗೊಂಡಿದ್ದವು. ಇದು ಭಾರತದಲ್ಲಿ ಬ್ಯಾನ್ ಆದ ಪಬ್ಜಿ ಪರ್ಯಾಯ ಎಂದೇ ಗುರುತಿಸಲಾಗಿದ್ದು ಬೆಂಗಳೂರು ಮೂಲದ ಎನ್ಕೋರ್ ಗೇಮ್ಸ್ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಫೇರ್ಲೆಸ್ ಅಂಡ್ ಯುನೈಟೆಡ್ ಗಾರ್ಡ್ಸ್ ಗೇಮ್ ಈ ವರ್ಷದ ಅಕ್ಟೋಬರ್ ಅಂತ್ಯದ ವೇಳೆ ಬಳಕೆದಾರರಿಗೆ ಲಭ್ಯವಾಗಲಿದೆ ಎಂದು ಕಂಪನಿಯ ಸಹ ವ್ಯವಸ್ಥಾಪಕ ವಿಶಾಲ್ ಗೋಂಡಾಲ್ ತಿಳಿಸಿದ್ದಾರೆ. ನೀಟ್ ಬರೆಯುವುದಕ್ಕಾಗಿ ಅಪ್ಪ ಮಗ ಇಬ್ಬರು ಬರೋಬ್ಬರಿ 75 ಕಿಲೋಮೀಟರ್ ಸೈಕಲ್ ಪಡೆದಿದ್ದಾರೆ. ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಬರೆಯುವುದಕ್ಕಾಗಿ ಅಪ್ಪ ಮಗ ಇಬ್ಬರು ಬರೋಬ್ಬರಿ 75 ಕಿಲೋಮೀಟರ್ ಸೈಕಲ್ ಹೊಡೆದಿದ್ದಾರೆ. ಕೋಲ್ಕತ್ತಾದ 19 ದಿಗಂತ್ ಮಂಡಲ್ ಪರೀಕ್ಷೆ ಬರೆಯುವುದಕ್ಕಾಗಿ ತಂದೆಯು ಸಾಥ್ ನೀಡಿದ್ದು 75 ಕಿಲೋಮೀಟರ್ ದೂರದ ಪರೀಕ್ಷಾ ಕೇಂದ್ರವನ್ನು ಸೈಕಲ್ ತುಳಿದು ತಲುಪಿಸಿದ್ದಾರೆ. ಗ್ಯಾಸ್ ಪೈಪ್ ಲೈನ್ ಸ್ಫೋಟಗೊಂಡ ಹಿನ್ನೆಲೆ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದ 11 ಮಂದಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಗ್ಯಾಸ್ ಪೈಪ್ಲೈನ್ ಸ್ಫೋಟಗೊಂಡ ಹಿನ್ನೆಲೆ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದ ಬಾಲಕ ಸೇರಿ 11 ಮಂದಿ ಸಾವನ್ನಪ್ಪಿದ್ದು ಸುಮಾರು 30 ಅಧಿಕ ಮಂದಿ ಗಾಯಗೊಂಡಿರುವಂತಹ ಘಟನೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾದ ನಾರಾಯಣ್ ಗಜ್ನಲ್ಲಿರುವ ಬೈತ ಸಲಾಟ್ ಜಾಮಿ ಮಸೀದಿಯಲ್ಲಿ ಸಂಭವಿಸಿದೆ. ಈ ಘಟನೆಯಲ್ಲಿ ಸುಮಾರು 30 ಹೆಚ್ಚಿನ ಜನರು ಗಾಯಗೊಂಡಿದ್ದು ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ತಿರುಚಿರಾಪಳ್ಳಿ ವಿಮಾನ ನಿಲ್ದಾಣದಲ್ಲಿ ಸಾಬೂನಿನಲ್ಲಿ ಅಡಗಿಸಿದ್ದ 38 ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನ ಪತ್ತೆಯಾಗಿದೆ. ಒಂದು ಕಾಲದಲ್ಲಿ ಲಕ್ಸ್ ಸಂಸ್ಥೆಯು ಲಕ್ಸ್ ಗೋಲ್ಡ್ ಎಂಬ ಸಾಬೂನು ಪರಿಚಯಿಸಿತ್ತು. ಸೋಪಿನೊಳಗೆ ಚಿನ್ನದ ಬಿಲ್ಲೆ ಅಡಗಿಸಿರಲಾಗಿರುತ್ತಿತ್ತು. ಅದೃಷ್ಟ ಇದ್ದ ಬಳಕೆದಾರರಿಗೆ ಸಾಬೂನಿನಲ್ಲಿ ಚಿನ್ನದ ಬಿಲ್ಲೆ ಸಿಗುತ್ತಿತ್ತು. ಇದುವರೆಗೆ ಅದೆಷ್ಟೋ ಜನರಿಗೆ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಇಲ್ಲಿನ ಪೊಲೀಸರಿಗೆ ಮಾತ್ರ ಸಿಕ್ಕಿತ್ತು. ಚಿನ್ನ ಸಾಗಿಸುತ್ತಿದ್ದವನನ್ನ ಅನುಮಾನದ ಮೇಲೆ ತಪಾಸಣೆಗೆ ಒಳಪಡಿಸಿದಾಗ ಸಾಕಷ್ಟು ಸಾಬೂನು ಸಿಕ್ಕಿದೆ. ಇಷ್ಟೊಂದು ಸಾಬೂನು ಎಲ್ಲಿಗೆ ಒಯ್ಯುತ್ತಿರಬಹುದೆಂದು ವಿಚಾರಣೆಗೆ ಒಳಪಡಿಸಿ ಬಿಚ್ಚಿ ನೋಡಿದ್ರೆ ಅದರಲ್ಲಿ ಚಿನ್ನ ಸಿಕ್ಕಿದೆ. ಹುಟ್ಟಿನಿಂದ ಸಾಯುವವರೆಗೂ ಸರಿಯಾದ ಮಾರ್ಗದರ್ಶನ ನೀಡಿ ನಮ್ಮನ್ನ ನಮ್ಮ ಗುರಿಯತ್ತ ಕೊಂಡೊಯ್ಯಲು ಶ್ರಮಿಸುವ ಶಿಕ್ಷಕರಿಗೆ ಗುರು ಹಿರಿಯರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳೆಂದು ಶಾಸಕ ಎಸ್ ರಾಮಪ್ಪ
ಕರ್ನಾಟಕದಲ್ಲಿ ಮಾಜಿ ರಾಷ್ಟ್ರಪತಿ ದಿವಂಗತ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಶಿಕ್ಷಕರ ದಿನಾಚರಣೆಯನ್ನ ತಾಲೂಕಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಸಹಯೋಗದೊಂದಿಗೆ ಆಚರಿಸಲಾಗುತ್ತಿದ್ದು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದೀಪ ಬೆಳಗಿಸಿ ಮಾತನಾಡಿದರು. ಇಂದು ಶಿಕ್ಷಕರ ದಿನಾಚರಣೆ ದೇಶದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ. ನಮ್ಮ ತಾಲೂಕಿನಲ್ಲಿ ಶಿಕ್ಷಕರು ಸಾವಿರಾರು ಮಕ್ಕಳಿಗೆ ಅಕ್ಷರ ಜ್ಞಾನ ನೀಡುವುದರ ಮೂಲಕ ಈ ಬಾರಿ ಹರಿಹರದ ಆಟೋ ಚಾಲಕ ಮಗನಾದ ಅಭಿಷೇಕ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಮ್ಮ ತಾಲೂಕಿಗೆ 625-623 ಅಂಕಗಳನ್ನು ಪಡೆದು ನಮ್ಮ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ಐಎಎಸ್ ಐಪಿಎಸ್ ಪರೀಕ್ಷೆಗಳು ಶ್ರೀಮಂತ ವರ್ಗದವರಿಗೆ ಮೀಸಲು ಇಲ್ಲ, ಬಡ ವರ್ಗದ ಮಕ್ಕಳು ಕಷ್ಟಪಟ್ಟು ಓದಿ ಸಾಧನೆ ಮಾಡಬೇಕೆಂದು ಹೇಳಿದರು. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಜಾಲ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್ ಹೇಳಿಕೆ. ಶಿಕ್ಷಕರ ಸೇವೆ ಪವಿತ್ರವಾದದ್ದು, ಶಿಕ್ಷಕರು ರಾಷ್ಟ್ರದ ನಿರ್ಮಾತೃಗಳು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ವಿಜಯಲಕ್ಷ್ಮಿ ಪಾಟೀಲ್. ಕೋಲಾರದ ಪಟ್ಟಣದ 10 ವಾರ್ಡ್ಗಳಲ್ಲಿ ಪೈಪ್ಲೈನ್ ಕಾಮಗಾರಿಗೆ ಭೂಮಿ ಪೂಜೆ.